ಮೈಸೂರಲ್ಲಿ ತಂದಿದ್ದು. ಇದು ಮನೆಗೆ ಅಂತ, ಮನೆಗೆ ಇರೋದು ಸ್ವಲ್ಪ ಹಳೇದಾಗಿತ್ತಲ್ಲ, ಅದನ್ನು ಗುಜ್ ಮಾಡ್ತಾ ಇದ್ದೀನಿ. ನಾಳೆಗೆ ಸೊ ಮುಗೀತು ಆಲ್ಮೋಸ್ಟ್ ಕೆಲಸ, ತುಂಬ ಟಯರ್ಡ್ ಆಗಿದೆ ಓಡಾಡಿ ಓಡಾಡಿ. ಕಾರು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಟೀಲ್ ಹ್ಯಾಂಡಲ್ ಅಲ್ವಾ, ಸೊ ಡಬಲ್ ಟೇಪ್ ಹಾಕ್ತಾ ಇದ್ದೀನಿ. ಬಾಬು ಈ ತಂದಿದ್ದು. ಇದು ಮನೆಗೆ ಅಂತ, ಮನೇಲಿ ಇರೋದು ಒಂದು ಸ್ವಲ್ಪ ಹಳೇದಾಗಿತ್ತಲ್ಲ, ಅದನ್ನು ಫ್ಯಾಕ್ಟ್ರಿಗೆ ಅಂತ, ದಸರಾ ದಸರಾಗೆ ಮಾತ್ರನೇ ಕಳಿಸ ಇಡೋದು ಫ್ಯಾಕ್ಟ್ರಿದಲ್ಲಿ. ಹಾಗಾಗಿ ಮೂರು ಸತಿ ಓಡಾಡಿದೀವಿ ಟೂ ವೀಲರಲ್ಲೆಲ್ಲ ತಂದು ತಂದು ತಂದು. ಸೊ ಇದೊಂದು ಪ್ಲೇಟು, ಇದು 160 ರುಪೀಸು, ಇದು 420 ರುಪೀಸ್ ಇದು. ಆಮೇಲೆ ಕಾರ್ಗೆಲ್ಲ ಡೆಕೋರೇಷನ್ ಮಾಡಬೇಕು ಇರುತ್ತೆ. ಬೊಕ್ಕೆ ಹಾರ ಏನಿದೆ ನಾಳೆ ಬೆಳಗ್ಗೆ ಎದ್ದಾಗ, ಇವಾಗ ಕಲರ್ ಅದೇನು ತಂದ್ವಲ್ಲ ಡೆಕೋರೇಟೆಡ್ ಐಟಮ್ಸು ಅದನ್ನು ಮಾಡಬೇಕು. ಇವಾಗ ಚಪಾತಿ ಗ್ರೀನ್ ಪೀಸ್ ಜೊತೆಗೆ ಬ್ರೆಡ್ ತಂದುಬಿಡಿದೆ, ಅದು ಡೇಟ್ ಆಗೋಗ್ಬಿಡುತ್ತೆ 23ಕ್ಕೆ. ಸೊ ಸ್ಯಾಂಡ್ವಿಚ್ ಮಾಡೋಣ ಅಂತ ಬೆಳಗ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಸಂಜೆ ಮಾಡಬೇಕು ಅಂದ್ಕೊಂಡೆ, ಹೊರಗಡೆ ಹೋದ್ವಿ. ಸೊ ಹಾಗಾಗಿ ಸ್ಯಾಂಡ್ವಿಚ್ ಮಾಡೋಣ ಇವಾಗ ಅಂತ, ಒಂದೊಂದು ಎಲ್ಲರಿಗೂ ಖಾಲಿ ಆಗೋಗ್ಬಿಡುತ್ತೆ ಮಿಲ್ಕ್ ಬ್ರೆಡ್ ಅಂತ. ಇಲ್ಲಿ ಉಪ್ಪೆಲ್ಲ ಖಾಲಿಯಾಗಿತ್ತು, ಸೊ ಸ್ವಲ್ಪ ಗ್ರಾಸರಿ ಐಟಮ್ಸ್ ಎಲ್ಲ ಹಾಕಿ ಇತ್ತು, ಎಲ್ಲ ಹಾಕ್ತಾ ಇದ್ದೀನಿ. ಸೊ ಪಿಂಕ್ ಸಾಲ್ಟೇ, ಒಂದು ಸ್ವಲ್ಪ ಕಲ್ಲುಪ್ಪು ಇಲ್ಲಾಂದರೆ ವೈಟ್ ಕಲ್ಲುಪ್ಪು ಇಲ್ಲಾಂದರೆ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀವಿ ನೈಸಲ್ಲಿ. ಸೊ ಒಂದು ಕಡೆ ಅಮ್ಮ ದೇವ್ರ ಮನೆದು ಎಲ್ಲ ವಾಶ್ ಮಾಡ್ಕೋತಿದ್ದಾರೆ ಹಬ್ಬಕ್ಕೆ, ಆ್ಯಂಡ್ ಒಂದು ಕಡೆ ತಂಗಿ ಗ್ರೀನ್ ಪೀಸ್ ಏನೋ ಕರಿ ಮಾಡ್ತಿದ್ದಾಳೆ ಚಪ್ಪತಿಗೆ, ಆ್ಯಂಡ್ ನಾನು ಒಂದು ಕಡೆ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸೊ ಬ್ರೆಡ್ಡೆಲ್ಲ ಇತ್ತು ತುಂಬ, ಮತ್ತು ಎಕ್ಸ್ಪೈರಿ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಸೊ ಕಾರ್ನ್ಸ್ ಎಲ್ಲ ಬೆಳಗ್ಗೆ ಬಾಯ್ಲ್ ಮಾಡಿದ್ನಲ್ಲ, ಹಾಗಾಗಿ ಸಿಕ್ಕಾಬಟ್ಟೆ ಓಡಾಡಿದ್ವಿ. ಲಾಸ್ಟ್ ವ್ಲಾಗ್ ನೀವು ನೋಡಿ, ಯಾರೆಲ್ಲ ನೋಡಿಲ್ವೋ, ಸೊ ಆಯುಧ ಪೂಜೆಗೆ ನಾವು ಏನೇನು ತಂದ್ವಿ, ಸೊ ಹೇಗೆ ತಿರುಗಿದ್ದೀವಿ, ಮೂರು ನಾಲ್ಕು ಕಡೆ ತಿರುಗಿದ್ದೀವಿ ಸಿಕ್ಕಾಬಟ್ಟೆ, ಒಂದು 4 ಅವರ್ಸ್ ಆಗೋಯಿತು. ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಅಮ್ಮ ಎಲ್ಲ ದೇವ್ರ ಮನೆ ಫೋಟೋಗಳು ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಿದ್ದಾರೆ. ಹಿಂದೆ ನಾನು ಸ್ಯಾಂಡ್ವಿಚ್ ಜೊತೆಗೆ ಗ್ರೀನ್ ಪೀಸ್ ಬಾಯ್ಲ್ ಮಾಡ್ತಾಯಿದ್ದೀನಿ, ಅಂದರೆ ಹಸಿ ಬಟಾಣಿನ ಬಾಯ್ಲ್ ಮಾಡ್ಕೊಳ್ತಾಯಿದ್ದೀನಿ. ಅದು ಗ್ರೀನ್ ಪೀಸ್ ಕರಿ ಏನು ರೆಸಿಪಿ ಏನು ತೋರಿಸಲ್ಲ, ಅದು ತಂಗಿ ಮಾಡ್ತಾಳೆ ಅದು ಹೇಗೋ. ಸೊ ಒಂದು ಕಡೆ ಅದನ್ನು ಬಾಯ್ಲ್ ಮಾಡಿಕೊಂಡು ನಾನು ಸ್ಯಾಂಡ್ವಿಚ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್ ಅಂತ ಹೇಳ್ತಾ. ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈ ರೀತಿ ಆಲ್ರೆಡಿ ಒಂದ್ಸತಿ ರೆಸಿಪಿನ ತೋರಿಸಿದೆ, ಸ್ಯಾಂಡ್ವಿಚ್ ರೆಸಿಪಿ, ಕಾರ್ನ್ಸ್ ಮತ್ತು ಕ್ಯಾಪ್ಸಿಕಮ್ಮು, ಇನ್ನೊಂದು ಸ್ವಲ್ಪ ಚೀಸ್ ತುರಿದ್ಬಿಟ್ಟು ಹಾಕಿದ್ದೀನಿ, ಚೆನ್ನಾಗಿರುತ್ತೆ. ಒಂದು ಸ್ಯಾಂಡ್ವಿಚ್ ಅಂದರೆ ಎರಡು ಬ್ರೆಡ್ ಸೇರಿಸಿ ತಿಂದರೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಹೊಟ್ಟೆ ತುಂಬುತ್ತೆ ಅದು. ಆ್ಯಂಡ್ ಕಾರ್ನ್ಸ್ ಯೂಸ್ ಮಾಡಿರ್ತೀವಲ್ಲ, ಅದು ಹೆಲ್ತಿ, ಕ್ಯಾಪ್ಸಿಕಮ್, ಕಾರ್ನ್ಸ್ ಎಲ್ಲನೂ. ಚೀಸ್ ಕೂಡ ಅಷ್ಟೇ, ಜಾಸ್ತಿ ಯೂಸ್ ಮಾಡಲ್ಲ. ಒಂದು ಕ್ಯೂಬ್ ಬರುತ್ತಲ್ಲ, ಒಂದು ಚಿಕ್ಕ ಕ್ಯೂಬಲ್ಲಿ ಎರಡು ಸ್ಯಾಂಡ್ವಿಚ್ ಮಾಡಿಬಿಡ್ತೀನಿ ಅಷ್ಟು, ಅರ್ಧ ಅರ್ಧ ಹಾಕ್ಬಿಡ್ತೀನಿ ಒಂದು ಸ್ಯಾಂಡ್ವಿಚ್ಗೆ. ಇದಾದಮೇಲೂ ಕೂಡ ತುಂಬ ತುಂಬಾ ಕೆಲಸ ಇದ್ದಾವೆ. ಸ್ಯಾರಿ ನೋಡ್ಕೋಬೇಕು ನಾಳೆ ಯಾವುದಕ್ಕೆ ಅಂತ. ಸೊ ರೇಷ್ಮೆ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ಆ್ಯಂಡ್ ನಾಳೆ ಬೆಳಿಗ್ಗೆಗೆ ತಿಂಡಿ ಮನೆಯಲ್ಲೇ ಮಾಡ್ತೀವಿ, ಅಂದರೆ ನಮಗೂ ಫ್ಯಾಕ್ಟ್ರಿ ಹುಡುಗರಿಗೂ ಕೂಡ ನಾವೇ ತಿಂಡಿ ಮಾಡ್ತೀವಿ. ಸೊ ಹಾಗಾಗಿ ಚಿತ್ರಾನ್ನಕ್ಕೆಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜು ಮಾಡಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಅನ್ನ ಮಾಡಿಬಿಟ್ಟು ಕಲಸಿಡ್ಬೋದು. ಸೊ ಹಾಗೆ ಮಿರ್ಚಿ ಬೋಂಡ ಮತ್ತು ಆಲೂಗಡ್ಡೆ ಬೋಂಡ ಕೂಡ ಕಟ್ ಮಾಡಿಕೊಂಡು ಬೋಂಡಕ್ಕೆ ಏನಿದೆ ಅದನ್ನೆಲ್ಲನೂ ಕೂಡ ಈಗಲೇ ಕಲಸಿಟ್ಕೋತೀನಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಅದೆಲ್ಲನೂ. ಸೊ ನಮ್ಮದು ಡಿನ್ನರ್ ರೆಡಿ ಆಯಿತು, ಚಪಾತಿ, ಸೌತೆಕಾಯಿ ಮತ್ತು ಗ್ರೀನ್ ಪೀಸ್ ಕರಿ, ಇದು ನಮ್ಮ ಡಿನ್ನರ್. ಫ್ರೆಂಡ್ಸ್, ಈ ಚಿತ್ರಾನ್ನ ಗುಜ್ ಮಾಡ್ತಾ ಇದ್ದೀನಿ ನಾಳೆಗೆ. ಸೊ ಮುಗೀತು ಆಲ್ಮೋಸ್ಟ್ ಕೆಲಸ, ತುಂಬ ಟಯರ್ಡ್ ಆಗಿದೆ ಓಡಾಡಿ ಓಡಾಡಿ. ಟೂ ವೀಲರಲ್ಲೇ ಒಂದು 3 ಸತಿ ಓಡಾಡಿ ಸಾಕಾಗೋಯ್ತು, ಫುಲ್ ದೂರ ಹೋಗಿ ತುಂಬ ಐಟಮ್ಸ್ ತಂದಿದ್ವಿ. ಇವಾಗ ಕಾರ್ಗೆ ಡೆಕೋರೇಷನ್ ಮಾಡಬೇಕು, ಕಿಯಾ ಕಾರಿಗೆ. ಸೊ ಅದಾದಮೇಲೆ ನಾಳೆಗೆ ಸ್ಯಾರಿ ಎಲ್ಲ ತೆಗೆದಿಟ್ಕೋಬೇಕು, ನೈಲ್ ಪಾಲಿಶ್ ಇಟ್ಕೋಬೇಕು, ಇಷ್ಟು ಕೆಲಸ ಇದೆ. ಏನು ಕೂಡ ಇಟ್ಕೊಂಡಿಲ್ಲ ನೈಲ್ ಪಾಲಿಶಿಂಗು. ಸೊ ಹಾಗಾಗಿ ತುಂಬ ಕೆಲಸ ಇದೆ. ಬೆಳಗ್ಗೆ ಮತ್ತೆ ಬೇಗ ಎದ್ದೋಗಬೇಕು, ಇಲ್ಲಿ ಬೇಗ ಪೂಜೆ ಆಗಬೇಕಲ್ಲ. ಸೊ ಬೆಳಗ್ಗೆ ರೈಸ್ ಮಾಡಿಬಿಟ್ಟು ಬಜ್ಜಿ, ಮೆಣಸಿನ್ಕಾಯಿ ತುಂಬ ಗಲೇಟ್ ಅಡ್ಜಸ್ಟ್ ಮಾಡ್ಕೊಡಿ. ಸೊ ಬಜ್ಜಿಗೆಲ್ಲ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿ ಮತ್ತು
ಕಲಸಿಟ್ಟಿದ್ದೀನಿ ಕಡಲೆ ಹಿಟ್ಟು ಬಜ್ಜಿಗೆ ಏನೇನು ಬೇಕು. ಸೊ ಎಲ್ಲ ಕಡೆ ಇದ್ದಾಗ ರೈಸು ಮತ್ತು ಬೋಂಡ ಹಾಕ್ಬೋದು. ಸೈಡ್ಸಿಗೆ ಚೆನ್ನಾಗಿರುತ್ತೆ. ಅಲ್ಲಿ ಫ್ಯಾಕ್ಟ್ರಿ ಹುಡುಗರು ಕೂಡ ಅವ್ರಿಗೂ ಕೂಡ ತಿಂಡಿ ಮಾಡ್ತೀವಿ, ಮೂರು ಜನ ಇದ್ದಾರೆ. ಸೊ ಅವ್ರಿಗೆ ಸೇರಿಸಿ ಮಾಡಬೇಕು ನಾಳೆ. ಹಾಗಾಗಿ ಫ್ರೆಂಡ್ಸ್, ಕಾರು ಡೆಕೋರೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಟೀಲ್ ಹ್ಯಾಂಡಲ್ ಅಲ್ವಾ, ಸೊ ಡಬಲ್ ಟೇಪ್ ಹಾಕ್ತಾ ಇದ್ದೀನಿ. ಸೊ ಏನು ಪೇಂಟ್ ಹೋಗೋದು, ಮಾರ್ಕ್ ಉಳಿಯೋದೇನೂ ಆಗಲ್ಲ. ಒಂದು ವೇಳೆ ಮಾರ್ಕ್ ಏನಾದರೂ ಪ್ಲಾಸ್ಟರ್ ಹಾಕಿ ಮೇಲುಗಡೆ ಏನೂ ಹಾಕೋದಂದರೆ ಮಾರ್ಕ್ ಉಳಿದ್ರೆ ಒಂದು ಸ್ವಲ್ಪ ಎಣ್ಣೆಲಿ ಉಜ್ಜಿದ್ರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಸೊ ಫಸ್ಟು ಹ್ಯಾಂಡಲ್ಗೆ ಹಾಕ್ತಾ ಇದ್ದೀವಿ. ಸೊ ಆಯುಧ ಪೂಜೆ ಇದು ಫಸ್ಟ್ ಟೈಮ್ ಕಾರಿಗೆ, ಹೊಸ ಕಾರು ಡಿಸೆಂಬರಲ್ಲಿ ತೊಗೊಂಡಿದ್ದು ಲಾಸ್ಟ್ ಇಯರು. ಸೊ ಹಾಗಾಗಿ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡೋಣ. ಕಾರ್ ಡೆಕೋರೇಟ್ ಅರ್ಧ ಮಾಡಿದಾಯಿತು. ಬೊಕ್ಕೆ ಹಾರ ಏನಿದೆ ಅದು ಬೆಳಗ್ಗೆ ಹಾಕೋಣ ಅಂತ. ಸೊ ಬೆಳಗ್ಗೆ ಆದರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಕದ್ಲು ಕದ್ಲು ಏನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸೊ ಎಲ್ಲರೂ ಮಲ್ಕೊಂಡಿದ್ರು ಊಟ ಆದಮೇಲೆ. ಸೊ ನಾನು ಅಮ್ಮ ತಂಗಿ ಬಂದು ನನ್ನ ರೂಮಲ್ಲಿ ನೈಲ್ ಪಾಲಿಶು ಅದು ಅದು ಯಾವ್ಯಾವ ಸ್ಯಾರಿ ಯಾವ್ಯಾವ ಕಲರ್ ನೈಲ್ ಪಾಲಿಶ್ ಇಟ್ಕೋಬೇಕು ಅಂತ ನೋಡ್ತಾ ಇದ್ವಿ. ಆ್ಯಂಡ್ ಲಶಿಕಾ ಕೂಡ ನನಗೂ 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 ಅಂತ ಬರ್ತಾಯಿದ್ರು ನೈಲ್ ಪಾಲಿಶ್ ಹಾಕೋದಕ್ಕೆ. ಸೊ ನೈಲ್ ಪಾಲಿಶ್ ಎಲ್ಲ ಹಾಕೊಂಡ್ಮೇಲೆ ಸ್ಯಾರಿ ಸೆಲೆಕ್ಷನ್ ಮಾಡೋಣ ಅಂದ್ಬಿಟ್ಟು ನೋಡಿ ಹನ್ನೊಂದು ಗಂಟೆ ಆಗಿದೆ, ಎದ್ದಿದ್ದಾಳೆ, ಇನ್ನು ಮಲಗಿಲ್ಲ. ಫುಲ್ ಮಧ್ಯಾಹ್ನ ಪೂರ್ತಿ ಮಲ್ಕೊಂಡಿದ್ಲು, ಮೆಹಂದಿ ಎಲ್ಲ ಹಚ್ಕೊಂಡ್ಬಿಟ್ಟು ಇವಾಗ ನೈಲ್ ಪಾಲಿಶ್. ನಿದ್ದೆ ಬರ್ತಿಲ್ವಾ ಲಕ್ಷಿ? ಅವಳಿಗೆ ನೈಲ್ ಪಾಲಿಶ್ ಇಷ್ಟ ತುಂಬ. ಮಧ್ಯಾಹ್ನ ಬಾ ಕಲ್ಕೊಂಡ್ರೆ ಎಮ್ಮ ಅಲ್ವಾಕೊಂಡಿದ್ದೆ. ಫ್ರೆಂಡ್ಸ್, ಈ ಸಾರಿ ತಗೊಂಡ್ವಿ. ಮೊದಲು ಸಾಫ್ಟ್ ಸಾರಿ ಉಟ್ಕೋಬೇಕು ಅಂತ ಅನ್ಕೊಂಡ್ವಿ, ಇದನ್ನ ವೇರ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ರೇಷ್ಮೆ ಸಾರಿ ಯಾವಾಗಲೂ ಒಂದು ತೆಗೆಯೋದೇ ಇಲ್ಲ ತುಂಬ ಜಾಸ್ತಿ. ಸೊ ಹಂಗಾಗಿ ದಸರಾ ಹಬ್ಬಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತಂಗಿ ಮದುವೆದಲ್ಲಿ ತೊಗೊಂಡಿದ್ದು, ಮುಹೂರ್ತದಲ್ಲಿ ಹಾಕ್ಕೊಂಡಿದ್ದೆ. ಸೊ ಅವತ್ತು ಹಾಕ್ಕೊಂಡಿದ್ದು ಮತ್ತು ಇವತ್ತೇ ವೇರ್ ಮಾಡ್ತಿರೋದು. ಸೊ ಬ್ಲೌಸಸ್ ಎಲ್ಲ ನೋಡಬೇಕು, ಲೂಸ್ ಆಗಿದೆ, ನಾನು ಪ್ರೆಗ್ನೆಂಟ್ ಇದೆ 8 months. ಸೊ ಇವಾಗ ಇವನು ವೇರ್ ಮಾಡೋಣ ಅಂತ. ಅಮ್ಮ ಕೂಡ ರೇಷ್ಮೆ ಸಾರಿ ಎಲ್ಲ ಮದುವೆದೇ ಹಾಕ್ಕೊಳ್ತಿದ್ದಾರೆ. ಇದು ಈ ಕಲರು. ಇದು ತಂಗಿ ಈ ಕಲರ್, ರೆಡ್ ಕಲರ್. ಎಲ್ಲ ಸಾಫ್ಟ್ ಸ್ಯಾರಿ ಇದೆ. ಸೊ ಇದಕ್ಕೆ ಸೆರಗ ಹಾಕೊಂಡ್ಬಿಟ್ರೆ ಬೆಳಗ್ಗೆ ಅಷ್ಟು ಕೆಲಸ ಇರಲ್ಲ ಅಂತ. ಒಂದು ಸ್ವಲ್ಪ ಲೇಟ್ ಆಗೋ ಪರವಾಗಿಲ್ಲ ಅಂತ ಇದಕ್ಕೆಲ್ಲ ಮೂರಕ್ಕೂ ಸೆರಗ ಹಾಕಬೇಕು. ಫ್ರೆಂಡ್ಸ್, ಒಂದು ಸೆರಗ ಹಾಕಿದ್ದಾಯ್ತು. ಇದು ಸ್ಟ್ರೈಟ್ನರ್ ಬರುತ್ತಲ್ಲ, ಈ ಥರ ಫ್ಲ್ಯಾಟ್ ಇರೋದು, ಇದ್ರಲ್ಲೆಲ್ಲ ಸೀರಾ ಫಾಲ್ ಮಾಡ್ಕೊಂಡಿದ್ದೀವಿ. ಟೈಮ್ ಎಷ್ಟಾಗಿದೆ ಅಂತ ನಾನು ನೋಡಿಲ್ಲ. ಇವಳು ನೋಡಿ ದೆಬ್ಬ ಥರ ಇದ್ದಾಳೆ. ಇವಾಗ ಇನ್ನೂ ಒಂದು 2 ಸಾರಿ ಇದೆ ಮಾಡಿಬಿಟ್ಟು ಮಲ್ಕೊಳ್ಳೋದು. ಫಸ್ಟಿಗೆ ಎದ್ದಮ್ಮ ಎಣ್ಣುಂಡೆ 5 6 5
టైం అంటేనే ఫోన్ తెచ్చింది. 12:20. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ಯಾರೀಸ್ ನೋಡೋದಲ್ಲ ನಾವು ಯಾವ್ದ್ಯಾವ್ದು ವೇರ್ ಮಾಡ್ತೀವಿ ಅಂತ. ಸೊ ಪ್ರತಿಯೊಂದು ಕೂಡ ರೇಷ್ಮೆ ಸ್ಯಾರಿನೇ. ಸೊ ತಂಗಿ ಮದುವೆ ಟೈಮ್ಗೆ ಹಾಕ್ಕೊಂಡಿದ್ದು, ನಾನು ಮುಹೂರ್ತಕ್ಕೆ ಹಾಕ್ಕೊಂಡಿದ್ದೆ, ಅಮ್ಮ ರಿಸೆಪ್ಷನ್ಗೆ ಹಾಕ್ಕೊಂಡಿದ್ರು, ತಂಗಿ ಅದು ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿದ್ಲು. ಸೊ ಅದನ್ನು ತೆಗಿಯಲ್ಲ, ಯೂಸ್ ಮಾಡಲ್ಲ ಅಂದ್ಬಿಟ್ಟು, ಫೆಸ್ಟಿವಲ್ಸ್ಗಾದರೂ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಸೆರೆಗೆ ಎಲ್ಲ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ, ಕಟ್ಟೋದಕ್ಕೂ ಕೂಡ ಅಷ್ಟೇ ಟೈಮ್ ಹಿಡಿಯುತ್ತೆ. ಬಟ್ ಏನು ಗೊತ್ತಾ, ರೇಷ್ಮೆ ಸ್ಯಾರಿ ಕಟ್ಟೋವರೆಗೂ ಅಷ್ಟೇ ಕಷ್ಟ, ಕಟ್ಟಮೇಲೆ ತುಂಬ ಸೆಟ್ ಆಗಿಬಿಡುತ್ತೆ ಅದು. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನೆಕ್ಸ್ಟ್ ನಾನು ಆಯುಧ ಪೂಜೆ ವ್ಲಾಗ್ನಲ್ಲಿ ನಾನು ಸಿಗ್ತೀನಿ. ಇದೊಂದು ಚಿಕ್ಕ ವ್ಲಾಗ್, ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಗುಡ್ ನೈಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ.